ಎಸ್, ಈ ನಡುವೆ ನಮ್ಮ ಜೊತೆಗೆ ಹಿರಿಯ ವೈದ್ಯರು ಮತ್ತು ತಜ್ಞ ವೈದ್ಯರು ಆಗಿರುವಂಥ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮಾತಾಡಿ. ಎಸ್, ಒಮಿಕ್ರಾನ್ ಬಗ್ಗೆ ಭಾರಿ 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 ಆತಂಕ ಭೀತಿಯನ್ನು ಸೃಷ್ಟಿ ಮಾಡಲಾಗ್ತಾ ಇದೆ, ಮತ್ತು ನಮ್ಮ ಮಾಧ್ಯಮಗಳು ಫಸ್ಟ್ ವೇವ್ ಸೆಕೆಂಡ್ ವೇವ್ನಲ್ಲಿ ತೋರಿಸಿದಷ್ಟೇ ಆಸಕ್ತಿಯನ್ನು ಅಂದರೆ ಜನರಲ್ಲಿ ಭೀತಿಯನ್ನು ಸೃಷ್ಟಿ ಮಾಡಲಿಕ್ಕೆ ತೋರಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಧೈರ್ಯದ ಮಾತುಗಳು, ಎಸ್, ಈಗಾಗಲೇ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹೇಳಿದ್ದೀರಿ. ಎಸ್, ನಾನು ಮತ್ತೊಮ್ಮೆ ನಿಮ್ಮ ಕಡೆಯಿಂದ ಜನತೆಗೆ ಒಂದು ಧೈರ್ಯದ ಮತ್ತು ಭರವಸೆಯ ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ ಸರ್. ಇಲ್ಲ ತಾರನಾಥ್, ನಾನು ನೀವು ಕಳೆದ 2 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಹೌದು, ಎಲ್ಲದರಲ್ಲಿ ಇದನ್ನೇ ಹೇಳ್ಕೊಂಡು ಬಂದಿದ್ದೇವೆ, ಈ ವೈರಸ್ ರೂಪಾಂತರ ಪ್ರತಿ ತಿಂಗಳು ರೂಪಾಂತರ ಆಗ್ತಾ ಇರ್ತದೆ. ಸಾವಿರಾರು ಬಗೆಯ ವೈರಸ್, ಏನು ಕೊರೋನಾ ವೈರಸ್ಗಳು ಇವತ್ತು ಇವೆ, ಅಂದ್ರೆ ರೂಪಾಂತರಿತ ಸಾರ್ಸ್ ಕೋವಿಡ್ 2, ಅದರಲ್ಲಿ ಸಾವಿರಾರು ಬಗೆ ಇದೆ. ಅದರಲ್ಲಿ ಕೆಲವಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಹೆಸರು ಕೊಟ್ಟಿದೆ. ಇಂಗ್ಲಿಷ್ ನಲ್ಲಿ ABCDEFG ಇದ್ದಾಗೆ ಗ್ರೀಕ್ ಆಲ್ಫಾಬೆಟ್ ಅಲ್ಲಿ ಆಲ್ಫಾ, ಬೀಟಾ, ಗಾಮಾ, ಥೀಟಾ ಈ ತರ ಹೆಸರು ಕೊಟ್ಟುಕೊಂಡು ಹೋಗಿದೆ. 15ನದಕ್ಕೆ ಈಗ ಬಂದು ತಲುಪಿದೆ. ಓಮೈಕ್ರಾನ್ ಅನ್ನುವಂಥದ್ದು ಗ್ರೀಕ್ ಆಲ್ಫಾಬೆಟ್ನ 15ನೇ ಅಕ್ಷರ. ಓಕೆ, ಇದನ್ನ ಸೌತ್ ಆಫ್ರಿಕಾದಿಂದ ಬಂದ ಅಲ್ಲಿ ಕಂಡು ಬಂದದ್ದಕ್ಕೆ ಅದನ್ನ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಸರಿ, ಇದು ಅದೇ ಕೊರೋನಾ ವೈರಸ್, ಏನು ಹೊಸದೇನಿಲ್ಲ. ದಕ್ಷಿಣ ಆಫ್ರಿಕಾದ ವೈದ್ಯರುಗಳೇ ಈಗ ನೋಡಿ, ನಾವು ನೀವು ಇಲ್ಲಿ ಭಾರತದವರು ಅಮೆರಿಕದವರು ಇದರ ಪ್ರಕರಣಗಳನ್ನು ನೋಡಿಲ್ಲ ಅಲ್ಲ. ಹೌದು, ಖಂಡಿತ. ಈ ಮಾಧ್ಯಮದವರು ಸಹ ನೋಡಿಲ್ಲ, ಇವರು ಬರೇ ಒಂದು ಹೆಸರಷ್ಟೇ ಓದಿರೋದು. ಹೌದು, ಯಾರು ಈ ಕೇಸ್ಗಳನ್ನು ಯಾರು ನೋಡಿಲ್ಲ. ನೋಡಿರುವವರು ದಕ್ಷಿಣ ಆಫ್ರಿಕಾದವರು. ಅವರು ಅಲ್ಲಿನ ವೈದ್ಯರು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ನಾವೊಂದು 30 ಪೇಷಂಟ್ಗಳನ್ನು ನೋಡಿದ್ದೇವೆ ಅಷ್ಟೇ, ಅದು ಕೂಡ ಅಷ್ಟೇ, ಏನು ಸಾವಿರಾರು ಅಲ್ಲಿ ಕೂಡ ನೋಡಿಲ್ಲ ಅವರು. ಈ 30 ನಾವು ನೋಡಿದವ್ರು ಏನಿದ್ದೇವೆ, ಬಹಳ ಸೌಮ್ಯವಾಗಿತ್ತು. ಕೇವಲ ಮೈಕೈ ನೋವು ಇತ್ತು, ತಲೆನೋವು ಇತ್ತು, ಸ್ವಲ್ಪ ಬಳಲಿಕೆ ಇತ್ತು. ಅದು ಬಿಟ್ರೆ ಯಾರಿಗೂ ಏನು ಸೀರಿಯಸ್ ಕಾಯಿಲೆ ಆಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ. ಯಾರನ್ನು ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾಗಿ ಬರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಹೌದು ಹೌದು ಹೌದು. ಇನ್ನು ಈ ಓಮೈಕರಣ ಹೆಸರು ಕೊಟ್ಟ ವಿಶ್ವ ಆರೋಗ್ಯ ಸಂಸ್ಥೆಯ ಅಧಿಕಾರಿ ಒಬ್ಬರು ಕೂಡ, ಇದು ಬಹಳ ಸಾಮಾನ್ಯ, ಇದು ಆಗ್ತದೆ ಬರ್ತದೆ ಹೋಗ್ತದೆ, ಇದೇನು ಇದ ಬಂದ ಕೂಡಲೇ ಆಕಾಶ ಏನು ಕಳಚಿ ಬಿಡುವುದಿಲ್ಲ, ನೀವ್ಯಾರು ಹೆದರಬೇಕಾಗಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಹೌದು, ವಿಶ್ವ ಆರೋಗ್ಯ ಸಂಸ್ಥೆ ಇನ್ನೊಂದು ಹೇಳಿಕೆಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ವೈರಸ್ ಏನ್ ಮಾಡ್ತದೆ ನಮಗೆ ಗೊತ್ತಿಲ್ಲ, ಇದು ಎಷ್ಟು ಹರಡ್ತದ ಇಲ್ವಾ ಅದು ನಮ್ಗೆ ಗೊತ್ತಿಲ್ಲ, ಒಮ್ಮೆ ಸೋಂಕು ಬಂದವರಿಗೆ ಪುನಃ ಇದರಿಂದ ಸೋಂಕು ಬರಬಹುದಾ ಅದರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ಲಸಿಕೆಗಳನ್ನ ಇದು ಎದುರಿಸ್ತದ ಅಲ್ಲ, ಲಸಿಕೆ ಪ್ರಯೋಜನ ಆಗ್ತದ ಇಲ್ಲೋ ಅದು ಗೊತ್ತಿಲ್ಲ, ಅಂದ್ರೆ ಯಾವುದು ಗೊತ್ತಿಲ್ಲ ನಮಗೆ. ಆದ್ರೆ ಬೊಬ್ಬೆ ಹೊಡಿಲಿಕ್ಕೆ ಅಷ್ಟೇ ಗೊತ್ತಿದೆ ಹಾಗೆ. ಆದ್ರಿಂದ ನಮ್ಮ ದೇಶದ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ ಇನ್ನೊಂದು ಮುಖ್ಯ ವಿಷಯ ಏನಂತಂದ್ರೆ, ಒಮ್ಮೆ ಕೊರೋನಾ ಬಂದವರಿಗೆ ಪುನಃ ಕೊರೋನಾ ಬರುವುದಿಲ್ಲ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 80-85% ಜನರಿಗೆ ಕೊರೋನಾ ಬಂದು ಹೋಗಿ ಆಗಿದೆ ಅಂತ, ಅಂದ್ರೆ ಸುಮಾರು 6-6.5 ಕೋಟಿ ಜನರಿಗೆ ಕೊರೋನಾ ಬಂದು ಹೋಗಿ ಆಗಿದೆ ಅಂತ ಸರ್ಕಾರನೇ ಹೇಳಿದೆ. ಹೌದು, ಸರ್ಕಾರ ಹೇಳಿರುವಂತದ್ದು. 30 ಲಕ್ಷ ಅಧಿಕೃತ ಆದ್ರೆ ಅದರ 20% ಜನರಿಗೆ ಕೊರೋನಾ ಬಂದು ಹೋಗಿ ಆಗಿದೆ. ಹೌದು, ಇನ್ನು ಬಾಕಿದ್ದವರಿಗೆ ಬರಬಹುದು. ಅದು ಬರ್ಲಿಕ್ಕೆ ಈ ಓಮೈಕ್ರಾನ್ ಬೇಕಾಗಿಲ್ಲ. ಇಲ್ಲಿದೆ ನಮ್ದು ಇಷ್ಟವರೆಗೆ 6 ಲಕ್ಷ 6 ಕೋಟಿ ಜನರಿಗೆ ಹೇಗೆ ಬಂತು? ಅದೇ ಕೊರೋನಾ ವೈರಸ್ ಒಬ್ಬರಿಗೆ ಬರ್ತಾ ಇದೆ. ಈಗ ಧಾರವಾಡದಲ್ಲಿ ಕೆಲವು ಮಕ್ಕಳಿಗೆ ಬಂದಿಲ್ಲ ಅಂದ್ರೆ, ಒಟ್ಟಾರೆಯಾಗಿ ಯಾರ್ಯಾರಿಗೆ ಕೊರೋನಾ ಇದುವರೆಗೆ ಬಂದಿಲ್ಲ ಅವರಿಗೆ ಬರ್ತದೆ, ಅದರ ಪಾಡಿಗೆ ಅದು ಹೋಗ್ತದೆ. ಯಾರಿಗೆ ಗಂಭೀರ ಆಗುವ ಸಾಧ್ಯತೆ ಇದೆ ವಯಸ್ಸಾದವರು, ಇದು ಪದೇ ಪದೇ ನಾನು ಹೇಳ್ತಾ ಇದ್ದೇನೆ, ವಯಸ್ಸಾದವರು, ಸಕ್ಕರೆ ಕಾಯಿಲೆ ಇದ್ದವರು, ತೂಕ ಜೋಸಿ ಇದ್ದವರು, ಅಂತವರಿಗೆ ಅಷ್ಟೇ ಸಮಸ್ಯೆ ಆಗ್ತದೆ. ಅಂತವ್ರು ಜಾಗ್ರತೆ ಮಾಡ್ಕೊಂಡಿರಿ, ಅಂತವ್ರು ಬೇಕಾದ್ರೆ ಲಸಿಕೆ ತಗೊಳ್ಳಿ, ಉಳಿದವರಿಗೆ ಯಾರಿಗೂ ಏನು ಮಾಡಬೇಕಾಗಿಲ್ಲ. ಈಗ ಈ ನಡುವೆ ಡಾಕ್ಟ್ರೆ, ಭಾರಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಬಂದು ಮತ್ತೆ ಲಾಕ್ಡೌನ್ ಮತ್ತೆ ಶಾಲೆ ಕಾಲೇಜಿಗೆ ಬಂದು ಈ ರೀತಿ ಎಲ್ಲ ಆತಂಕಗಳನ್ನು ಸೃಷ್ಟಿ ಮಾಡುವಂಥ ಭಯ ಭಯ ಭಯದ ಮೇಲೆ ಭಯವನ್ನು ಸೃಷ್ಟಿ ಮಾಡುವಂಥ ವ್ಯವಸ್ಥೆಗಳು ನಮ್ಮ ನಡುವೆ ಉಂಟು. ನೋಡಿ, ಬಗ್ಗಿದವನಿಗೆ ಗೊತ್ತು ಹೆಚ್ಚು ಅಂತ ಒಂದು ಮಾತಿದೆ ಅಲ್ಲ. ಹೌದು, ನಮ್ಮ ಜನರು ತೋರಿಸ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ನೀವು 1 ಏಟು ಕೊಟ್ರೆ ನಾವು 2 ಏಟು ತಿನ್ಲಿಕ್ಕೆ ತಯಾರಿದ್ದೇವೆ, ನೀವು ಚಪ್ಪಲ ತಟ್ಲಿಕ್ಕೆ ಹೇಳಿದ್ರೆ ನಾವು ಗಂಟೆಯೇ ಬರಿಸ್ತೇವೆ, ಶಂಕವೂ ಊದುತ್ತೇವೆ, ನೀವು 2 ಲೈಟ್ ಆಫ್ ಮಾಡ್ಲಿಕ್ಕೆ ಹೇಳಿದ್ರೆ ನಾವು ಎಲ್ಲಾ ಲೈಟ್ ಆಫ್ ಮಾಡಿ ಭಜನೆ ಮಾಡ್ಕೊಂಡು ಕೂತ್ಕೊಳ್ತೇವೆ, ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಹೇಳಿದ್ರೆ ವ್ಯಾಕ್ಸಿನ್ ತಗೊಳ್ತೇವೆ, ಮನೇಲಿ ಕೂತ್ಕೊಳ್ಳಿಕ್ಕೆ ಹೇಳಿದ್ರೆ ಮನೇಲಿ ಕೂತ್ಕೊಳ್ತೇವೆ,
ನಾವು ಸರ್ಕಾರಕ್ಕೆ ಈ ಮಾಧ್ಯಮಗಳಿಗೆ ನಾವು ಯಾವ ರೀತಿಯಲ್ಲಿ ಗುಲಾಮರ ತರ ಬಗ್ಗಿಕೊಂಡು ಬದುಕಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದ್ರು ತೋರಿಸಿ ಆಗಿದೆ. ಇದಕ್ಕೋಸ್ಕರ ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದೇ ಕಾರಣದಿಂದ ಇವತ್ತು ನಮ್ಮನ್ನ ನಿಯಂತ್ರಿಸುವುದಕ್ಕೆ, ನಮ್ಮ ಮೇಲೆ ಇನ್ನಷ್ಟು ದಬ್ಬಾಳಿಕೆ ಮಾಡೋದಕ್ಕೆ, ಇನ್ನಷ್ಟು ನಿಯಂತ್ರಣ ಕ್ರಮಗಳನ್ನು ಹೇರುವುದಕ್ಕೆ ಈ ಸರ್ಕಾರಗಳು ಒಂದು ಸ್ವಲ್ಪನೂ ಆಲೋಚಿಸಬೇಕಾಗಿಲ್ಲ. ಅದರಿಂದ ಲಾಕ್ಡೌನ್ ಬರಬಹುದು, ಶಾಲೆಗಳನ್ನು ಮುಚ್ಚಬಹುದು, ಎಲ್ಲವನ್ನ ಮಾಡಬಹುದು. ಎಲ್ಲಿವರೆಗೆ ನಮ್ಮ ಜನರು ಇದನ್ನು ಒಂದನ್ನು ಪ್ರಶ್ನಿಸದೆ ಸುಮ್ಮನೆ ಇರ್ತಾರೆ ಅಲ್ಲಿವರೆಗೆ? ಹೌದು, ಈಗ ನಾವು ಫಸ್ಟ್ ಲಾಕ್ಡೌನ್ ಆಮೇಲೆ ಸೆಕೆಂಡ್ ಲಾಕ್ಡೌನ್ ಅಂತ ಹೆಸರು ಘೋಷಣೆ ಮಾಡದ ನಿರ್ದಿಷ್ಟ ನಿರ್ಬಂಧನೆ ಅಂತ ಹೇಳಿ ಮತ್ತೆ ಬಂದ್ ಮಾಡಿದಂಥ ಇದನ್ನೆಲ್ಲ ನೋಡಿ ಜನ ಊಟಕ್ಕಿಲ್ಲದೆ ತತ್ತರಿಸಿದ್ದು, ಉದ್ಯೋಗ ಇಲ್ಲದೆ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಗಳು ಎಲ್ಲ ಬಂದ್ ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿ ಕಂಪ್ಲೀಟ್ ಅಧೋಗತಿಗೆ ಬಂದದನ್ನು ಅನುಭವಿಸಿದ್ದೇವೆ. ಈ ಒಂದು ಮತ್ತೆ ಅದೇ ಒಂದು ಇದು ಕೇಳ್ತೇನೆ ನಾನು. ನಾನು ಹೇಳಿದೆ 85% ಜನರಿಗೆ ಕೊರೋನಾ ಬಂದು ಹೋಗಿದೆ ಭಾರತದಲ್ಲಿ. ಈ ಲಾಕ್ಡೌನ್ ಇಂದ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳೋದು ಅದರಲ್ಲಿ ಕಾಣುವುದಿಲ್ವಾ? ಹೌದು, ಈಗ ಲಾಕ್ಡೌನ್ ಇಂದ ಪ್ರಯೋಜನ ಆಗಿರ್ತಿದ್ರೆ 85% ಜನರಿಗೆ ಕೊರೋನಾ ತಗಲ್ಬಾರ್ದಿತ್ತು. ಖಂಡಿತ. ಇವತ್ತು ಆಫ್ರಿಕಾ, ಈಗ ಯುರೋಪ್ ನಲ್ಲಿ, ಅಮೆರಿಕದಲ್ಲಿ ಸೋಂಕು ತಗಲಿರೋದು 30-40 ಜನರಿಗೆ ಮಾತ್ರ 100ಕ್ಕೆ. ಅದರಿಂದ ಅಲ್ಲಿ ಲಸಿಕೆ ಕೊಡೋದಕ್ಕೆ ಒಂದು ಅರ್ಥ ಇದೆ. ಹೌದು, ಇಲ್ಲಿ ಲಾಕ್ ಇಲ್ಲಿ ಮಾಡಿದ್ದೆಲ್ಲವೂ ವಿಫಲ. ಇಲ್ಲಿ ಯಾವುದು ಕೂಡ ಸರಿಯಾಗಿಲ್ಲ. ಆದ್ರೆ ಹೇಳಿದ್ರೆ ಇದನ್ನು ಒಪ್ಪಲಿಕ್ಕೆ ಸರ್ಕಾರ ಆಗ್ಲಿ, ಜನರಾಗ್ಲಿ, ಮಾಧ್ಯಮಗಳಾಗ್ಲಿ ಸಿದ್ಧರಿಲ್ಲ. ಹೌದು, ಒಂದು ಕಡೆಯಿಂದ ಸರ್ಕಾರ ಹೇಳ್ತದೆ 85 ಜನರಿಗೆ 100ಕ್ಕೆ 85 ಜನರಿಗೆ ಸೋಂಕು ಬಂದ ಆಗಿದೆ ಅಂತ. ಹೇಗೆ ಸ್ವಾಮಿ ಬಂತು? ಹೌದು, ನೀವು ಮಾಡಿದ ಲಾಕ್ಡೌನ್ ಯಶಸ್ವಿ ಆಗಿದ್ರೆ ಬರಬಾರ್ದಾಗಿತ್ತಲ್ಲ, ಬರಬಾರ್ದಿತ್ತು. ಮತ್ತೆ ಅದೇ 85% ಜನರಿಗೆ ಸೋಂಕು ಬಂದು ರೋಗ ರಕ್ಷಣೆ ಪಡೆದವರಿಗೆ ಈಗ ಲಸಿಕೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಅವ್ರಿಗೆ ಯಾಕೆ ಲಸಿಕೆ ಬೇಕು? ಸರ್, ಈಗ ಈ ಟೈಮಲ್ಲಿ ಎಸ್ ಒಂದಷ್ಟು ಪ್ರಜ್ಞಾವಂತರು ಕೇಳುವವರು ಇರ್ತಾರೆ, ಏನು ಪಾಲಿಸಬೇಕು, ಏನು ಮಾಡಬೇಕು ಅಂತ. ಈಗ ಇಲ್ಲ, ಸಿಂಪಲ್ ಇದೆ. ಯಾರಿಗೆ ಕೊರೋನಾ ಬಂದು ಹೋಗಿ ಆಗಿದೆ, ದಯವಿಟ್ಟು ನೀವು ಯಾರು ಅಂತವ್ರು ಯಾರು ಹೆದರ್ಬೇಕಾದ ಅಗತ್ಯ ಇಲ್ಲ. ಒಮ್ಮೆ ಕೊರೋನಾ ಬಂದವರಿಗೆ ದೇಹದಲ್ಲಿ ಸಂಪೂರ್ಣ ರೋಗ ರಕ್ಷಣೆ ಸಿಗ್ತದೆ. ಓಮೈಕ್ರಾನ್ ಅಲ್ಲ, ಇದರ ನಂತರ ಇನ್ನು ಉಳಿದಿರುವ ಕ್ರೀಡೆ ಯಾರಿಗೆ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಯಾರಿಗೆ ಈ 2 ವರ್ಷದಲ್ಲಿ ಅಥವಾ 1.5 ವರ್ಷದಲ್ಲಿ ಕಳೆದ ಮೇ 20-20 ಇವತ್ತಿನವರೆಗೆ ತಲೆನೋವು, ಮೈಕೈ ನೋವು, ನೆಗಡಿ, ವಾಸನೆ ನಷ್ಟ ಆಗಿರುವಂತ ಲಕ್ಷಣಗಳು ಬಂದಿದ್ದವರು ಅಥವಾ ಕೊರೋನಾ ಕನ್ಫರ್ಮ್ ಆಗಿರುವವರು, ನೀವು ಯಾವುದೇ ರೀತಿಯಲ್ಲಿ ಇದು ಯಾವುದಕ್ಕೂ ಹೆದರ್ಬೇಕಾದ ಅಗತ್ಯ ಇಲ್ಲವೇ ಇಲ್ಲ. ನಿಮಗೆ ಕೊರೋನಾದ ಇನ್ನು ಯಾವುದೇ ಬಗೆಗಳು ಬರಲಿ, ಎಷ್ಟೇ ಬಗೆಗಳು ಬರಲಿ, ನಿಮ್ಮ ದೇಹದಲ್ಲಿ ಅದರ ವಿರುದ್ಧ ರೋಗ ರಕ್ಷಣೆ ಇದೆ. ನೀವು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ನಿಮ್ಮ ನಿತ್ಯ ಜೀವನವನ್ನ ಮುಂದುವರಿಸಿ ನಿಮ್ಮ ಕೆಲಸಗಳನ್ನ ಮಾಡಿ. ಯಾರಿಗೆ ಕೊರೋನಾ ಇದುವರೆಗೆ ಬಂದಿಲ್ಲ, ಈ ಹಿಂದೆ ಬಂದಿಲ್ಲ, ಅಂತವರಲ್ಲಿ ಕೊರೋನಾ ಬರುವ ಸಾಧ್ಯತೆ ಇದೆ. ನಿಮಗೆ ಲಸಿಕೆ ಕೊಟ್ಟಿರಲಿ ಕೊಡದೇ ಇರಲಿ, ನಿಮಗೆ ಕೊರೋನಾ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಕೂಡ ಈಗ ಸ್ಪಷ್ಟ ಆಗಿದೆ, ಲಸಿಕೆಯಿಂದ ಕೊರೋನಾ ಸಂಪೂರ್ಣ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲು ಗೊತ್ತಾಗಿದೆ. ಒಂದು ವೇಳೆ ನಿಮಗೂ ಕೊರೋನಾ ಸೋಂಕಿನ ಲಕ್ಷಣಗಳು ಬಂದ್ರೆ ಆಗಲೂ ಕೂಡ ಗಾಬರಿ ಆಗಬೇಡಿ, ಎಚ್ಚರಿಕೆ ವಹಿಸಿ ನಿಮ್ಮ ಆಮ್ಲಜನಕದ ಮಟ್ಟವನ್ನು ಸುಮಾರು 2 ವಾರಗಳ ಕಾಲ ನೋಡಿಕೊಳ್ಳಿ, ನಿಮ್ಮ ಆಹಾರದಲ್ಲಿ ಎಚ್ಚರಿಕೆ ವಹಿಸಿ, ಸಕ್ಕರೆ, ಹಣ್ಣು, ಮೈದಾ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ವರ್ಜನೆ ಮಾಡಿ, ಆಕ್ಸಿಜನ್ ಕಡಿಮೆ ಆದ್ರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ದಾಖಲಾಗಿ ಇಷ್ಟೇ ಮಾಡ್ಬೇಕಾಗಿರೋದು. ಯುವಕರು, ಮಕ್ಕಳು, ಮತ್ತೆ ಈಗಾಗಲೇ ಕೊರೋನಾ ಬಂದಿರುವವರು, ಇದ್ರ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಿಮ್ಮ ಎಲ್ಲ ಕೆಲಸವನ್ನ ಎಂದಿನಂತೆ ಖಂಡಿತವಾಗಿ ನೀವು ಮಾಡಿ. ಓಕೆ ಓಕೆ. ಈಗ ಡಾಕ್ಟರ್, ಕೊನೆಯದಾಗಿ ಈಗ ಈ ಚಳಿ ಸೀಸನ್ ಅಲ್ಲಿ ಸ್ವಲ್ಪ ಜ್ವರ ಬರುವಂತದ್ದೆಲ್ಲ ಸಾಮಾನ್ಯವಾಗಿ ಇರುವಂತದ್ದೇ. ಸೊ ಒಂದಷ್ಟು ಜನಕ್ಕೆ ಜ್ವರ ಎಲ್ಲ ಬಾಧಿಸುತ್ತೆ, ಮತ್ತೆ ಸ್ಕೂಲ್ಗಳಲ್ಲಿ ಕೂಡ ಮಕ್ಕಳಿಗೆ ಇತ್ಯಾದಿ ಆಗೆಲ್ಲ. ಹೌದು. ಸೊ ನಾವು ಎಲ್ಲವನ್ನ ಈಗ ಅದಕ್ಕೆ ಸಮೀಕರಣ ಮಾಡಿಬಿಟ್ರೆ ಇಲ್ಲ ಇದು ನೋಡಿ, ನಾನು ಅದನ್ನ ಹೇಳ್ತಾ ಇರೋದು, ಜನ ಇದನ್ನ ಪ್ರಶ್ನಿಸ್ಬೇಕು, ಮಕ್ಕಳ ಹೆತ್ತವರು ಪ್ರಶ್ನಿಸ್ಬೇಕು. ನಾವೆಲ್ಲ ಶಾಲೆಗೆ ಹೋಗಿದ್ದೇವೆ, ಯಾವ ಕಾಲದಲ್ಲೂ ಶಾಲೆ, ಈಗ ಮೆಡಿಕಲ್ ಕಾಲೇಜಿನವರು ಪ್ರಶ್ನೆ ಮಾಡ್ಬೇಕು. ಇವತ್ತು ಧಾರವಾಡ ಮೆಡಿಕಲ್ ಕಾಲೇಜನ್ನೇ ಬಂದ್ ಮಾಡಿ ಹಾಕಿದ್ದಾರೆ. ಯಾವೊಬ್ಬ ವಿದ್ಯಾರ್ಥಿ ಯಾವ ರೋಗ ಲಕ್ಷಣವೂ ಇಲ್ಲ, ಇವ್ರು ಹೋಗಿದ್ರು ಮೂಗಿಗೆ ಕಟ್ಟಿ ಹಾಕಿದ್ರು ಪಾಸಿಟಿವ್ ಅಂತದ್ದು ಕಾಲೇಜ್ ಆಸ್ಪತ್ರೆ ಎಲ್ಲ ಬಂದ್. ಅದು ಎಷ್ಟು ಜನ ರೋಗಿಗಳಿಗೆ ಸೇವೆ ಕೊಡುವಂತ ಆಸ್ಪತ್ರೆ, 3-4 ದಶಕಗಳ ಹಳೆಯ ಆಸ್ಪತ್ರೆ, ಅದನ್ನ ಬಂದ್ ಮಾಡಿ ಹಾಕಿದ್ದಾರೆ. ಇದು ಯಾವ ರೀತಿಯ ಬುದ್ಧಿವಂತಿಕೆ ನಮ್ದು? ಡಾಕ್ಟರ್, ಎಸ್ ಈಗ ಈ ಚಳಿಗಾಲದಲ್ಲಿ ಬರುವಂತ ಜ್ವರದ ಬಗ್ಗೆ ತುಂಬಾ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಅಲ್ಲ, ತಾನ
ಅಂದ್ರೆ ನಾವು ಇದು ನೋಡಿ ಇದೇನು ಇವತ್ತಿನಿಂದ ನಾವು ಇರ್ತಾ ಇರೋದಲ್ಲ ಇಷ್ಟು ವರ್ಷದಿಂದ ನಾವು ಹೌದು ನೋಡಿಕೊಂಡು ಬಂದದ್ದು. ಎಸ್ 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 ಸಾರಿ ಇಷ್ಟು ವರ್ಷದಿಂದ ನಾವು ಇದನ್ನೆಲ್ಲ ಎದುರಿಸ್ತಾ ಬರ್ಲಿಲ್ವಾ? ಹೌದು 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 ಏನು ಹೊಸ್ತಿದೆ ಅದರಲ್ಲಿ? ಎಸ್ ಎಸ್ ಮೊದಲು ಹೇಗೆ ಎದುರಿಸಿದೆವೋ ಹಾಗೆ ಎದುರಿಸೋಣ ಅಷ್ಟೇ, ಎಸ್ ಎಸ್ ಏನು ಖಂಡಿತ. ಆಗೋದಿಲ್ಲ. ಎಸ್ ಎಸ್ ಓಕೆ ಡಾಕ್ಟ್ರೆ, ಥ್ಯಾಂಕ್ ಯು ಥ್ಯಾಂಕ್ ಯು.